ಬಿಗ್ ಬಾಸ್ ಸೀಸನ್ ಹೋಗೋಕೆ ಮುಂಚೆ ಯಾವ ರೀತಿ ಇದ್ರು ಅಮ್ಮ ಇಲ್ಲಿ ನಿಮ್ ಜೊತೆ ಹೇಗಿದ್ರು? ಅಯ್ಯೋ ನನ್ ಮಗ ಚಿಕ್ಕದ್ರಿಂದ ಒಂದ್ ತಮಾಷೆ, ಅವನ್ ಮಾತಾಡಿದ್ರೆ ಒಂದ್ ತಮಾಷೆ. ಅವನು ಒಂದ್ ಮಾತಾಡ್ತಿದ್ದಂಗೆ ನಮ್ಗೆ ನೆಗ ಬರೋದು. ನಮ್ಮ ಮನೇಲೆಲ್ಲ ತುಂಬ್ದಂಗೆ ಹಬ್ಬ ಹುಣ್ಮೇಲೆಲ್ಲ ಸೇರ್ಕೊಂಡ್ರೆ ತುಂಬ ತಮಾಷೆ ಮಾಡೋನು. ನಾನು ನೆಲುಸುದ ನೆನ್ಕೊಂಡು ನನ್ನ ಮಗ ಹಿಂಗೆ ಆಡ್ತಿದ್ದ ಅಂತ ನೆಗ ಹೊಡ್ಕೊಂಡು, ಅಳನೂ ಬರ್ತದೆ ನೆಗನೂ ಬರ್ತದೆ ನನಗೆ. ನನ್ನ ಮಗ ಅಲ್ಲಿರೋದು ಹೆಂಗೋ ಫೋನ್ ಮಾಡ್ಕೊಂಡು ಕೇಳ್ಕೊತಿದ್ದೆ, ಹೀಗೆ ಫೋನು ಮಾಡಂಗಿಲ್ಲ. ಅದೊಂದೇ ಎಷ್ಟು ನಗಿಸ್ತಿದ್ರು ಅಮ್ಮ, ಅಷ್ಟೇ ನಿಮ್ಮನ್ನ ಹಚ್ಕೊಂಡು ಬಿಟ್ಟಿದ್ರು. ಮತ್ತೆ ಅದನ್ನು ಕೂಡ ಬಿಗ್ ಬಾಸ್ ಅಲ್ಲಿ ಕೂಡ ಹೇಳಿದ್ರು, ಹೇಳ್ಕೊಂಡು ನಮ್ಮನ್ನ ಬಾರಿ ಮಿಸ್ ಮಾಡ್ಕೊಳ್ತಿದೀನಿ ಆ ಥರ ಎಲ್ಲ ಹೇಳಿದ್ರು. ಆದರೆ ನನ್ನ ಮಗ ಜಾಸ್ತಿ ನನ್ನ ಹತ್ರನೇ ಇರ್ತಿದ್ದಿಲ್ಲ, ಅದಕ್ಕೆ ನನಗೆ ಅವನು ತುಂಬ ಇಷ್ಟ. ನನಗೆ ಮಕ್ಕಳು ಅಂದರೆ ಎಲ್ಲ ಪ್ರೀತಿನೇ, ಆದರೆ ಅವನು ಜಾಸ್ತಿ ನನ್ನ ತಾವು ಇರ್ತಾನೆ ಇರಲಿಲ್ಲ. ಬಿಗ್ ಬಾಸ್ ಮನೆ ಒಳಗೆ ನಿಮ್ಮ ನೆನೆಸ್ಕೊಂಡು ಹೇಳ್ತಾರೆ, ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಮಗ ನನ್ನ ಮೇಲೆ ಅಷ್ಟೇ ಆಸೆ ಅವನೇ, ಆದರೆ ಚೆನ್ನಾಗಿ ಎದ್ದು ಬರಲಿ. ಅವನಿಗೆ ನಾನು ನೆನ್ಕೊಳ್ಳೋದು ಬೇಡ, ಅವ್ನ ದೇವ್ರ ಮೇಲೆ ಭಾರ ಹಾಕಿ ಅವನ ಆಟ ಆಡ್ಕೊಂಡು ಚೆನ್ನಾಗಿ ಬರಲಿ ಕಣಪ್ಪ. ಎಲ್ಲರನ್ನೂ ಕೂಡ ನಗಿಸ್ತಿದ್ರು, ಆದರೆ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳಕ್ಕಾಗಲಿಲ್ಲ, ಆ ಥರ ಬೇಸರ ವ್ಯಕ್ತಪಡಿಸಿ ಕಣ್ಣೀರು ಹಾಕ್ತಾರೆ ಮನೆ ಒಳಗಡೆ. ಅದ್ ನೋಡಿ ನಿಮ್ಗೆ ಏನು ಅನಿಸುತ್ತೆ ಆ ಮಗನ ಕಣ್ಣೀರು? ಅಯ್ಯೋ ನನ್ನ ಮಗನ ನೋಡಿ ನನಗೆ ತುಂಬ ಸಂತೋಷ ಆಯ್ತದೆ. ಆದರೆ ಅವ್ನಿಗೆ ಇನ್ನೇನಿಲ್ಲ, ಅವನು ಊಟ ಮಾಡೋ ಟೈಮ್ಗೆ ಊಟ ಮಾಡ್ಕಿಲ್ಲ, ಅತ್ತಾಗಿತ್ತಾಗ ಅಡುಗೆನ ಆಯ್ತಿದ್ದ. ಅವನು ಊಟ ಟೈಮ್ಗೆ ಊಟ ಮಾಡಲಿ ಅನ್ನೋದೇ ನನ್ನ ಇದು. ಅವನು ಹೊಟ್ಟೆಗೆ ತಿನ್ನಕ್ಕೆ ಆತರು ಬಂದಂಗೆ ಆಡೋದೇ ಇಲ್ಲ ಅವನು ಯಾವಾಗ್ಲೂ. ಅವನು ಯಾವಾಗಲೂ ಊಟ ಮಾಡಪ್ಪ ಅಂತ ಕೇಳ್ತಿದ್ದೆ. ಈಗ ಅಲ್ಲಿಗೆ ಹೋದ್ಮೇಲೆ ಅದನ್ನು ನಾನು ಕೇಳೋಕ್ಕೆ ಫೋನ್ ಬರ್ತೀವಿ ಮಾಡೋಕ್ಕಾಯ್ತಲ್ಲ. ಅವ್ನು ಚೆನ್ನಾಗಿ ಟೈಮ್ ಟೈಮ್ಗೆ ಊಟ ಮಾಡಿಕೊಂಡು ಆಟ ಆಡಿಕೊಂಡು ಅವರೆಲ್ಲರ ಕೈಲೂ ಹೊಂದ್ಕೊಂಡು ಚೆನ್ನಾಗಿರಲಿ. ನಿಮ್ಮ ಜೊತೆ ಯಾವ ಥರ ಇದ್ರು ಅಂತ ಅಂದರೆ ಒಂದು ಕಡೆ ಹೇಳ್ತಾರೆ ನಾನು ನೋಡ್ಕೊಳಕ್ಕಾಗಿಲ್ಲ, ನಾನು ಬೇಜಾರು ಬರ್ತಾ ಯಾಕೆ ಅಂತ. ಆದರೆ ನಮಗೆ ಅವನು ಅವಾಗ್ಲಿಂದೂ ನನಗೆ ಆಪ್ರೇಷನ್ ಆದಾಗ ನನ್ನ ಮಗ ಬರಲಿ ಬರಲಿ ಅಂತ ಕಾಯ್ತಾ ಇದೆ. ನನ್ನ ಮಗ ಆಸ್ಪತ್ರೆಗೆ ಬಂದು ಸುಧಾ ಪೂಜೋರ್ ಮನೆಗೆ ಹೊಂಟೋಗಿದ್ದ, ಆಗ ನನ್ನ ಮಗಳು ಬಂದು ಮಾತಾಡಿಸ್ದಾಗ ನನ್ನ ಮಗ ಬಂದವ ಅಂತ ಕೇಳಿದೆ. ಬಂದ ಕಣವ ನನಗೆ ಗೊತ್ತಿರಲಿಲ್ಲ, ನನ್ನ ಜೀವ ಎಲ್ಲ ಅವನೇಲಿತ್ತು. ಅವನು ಬಂದು ನೋಡಲಿ ನನ್ನ ಅನ್ನೋದು ನನ್ನೇಲಿತ್ತು. ಆಮೇಲೆ ಬಂದ, ವಾರ್ಡ್ಗೆ ಶಿಫ್ಟ್ ಆದ್ಮೇಲೆ ಬಂದ, ಆವಾಗ ನನ್ನ ಮನಸ್ಸಿಗೆ ಸಂತೋಷ ಆಯಿತು. ನನ್ನ ಮಗ ಎಲ್ಲಿದ್ದರೂ ಚೆನ್ನಾಗಿರಲಿ ಅನ್ನೋ ಆಸೆ ನನ್ನಲ್ಲಿ ಅಷ್ಟೇ. ನಗುಸ್ತಾರೆ ಆದರೆ ನಿಮ್ಮನ್ನು ನೆನೆಸ್ಕೊಂಡ ತಕ್ಷಣ ಒಂಥರ ಎಮೋಷ್ನಲ್ ಆಗ್ಬಿಡ್ತಾರೆ. ಅದೇ ನನ್ನ ಮಗ ಅಷ್ಟೇ ಪ್ರೀತಿ, ನನ್ನ ಮಕ್ಕಳೆಲ್ಲ ಹಂಗೆ ಆಸೆ ಆಗವ್ರೆ. ನನ್ನ ಹಿರಿ ಮಗನೂ ಅಷ್ಟೇ, ನನ್ನ ಮಗಳು ಹಂಗೆ, ನನ್ನ ಮಗನೂ ಹಂಗೆ, ಎಲ್ಲ ತಂದೆ ತಾಯಿ ಕಂಡ್ರೆ ಅಷ್ಟೇ ಪ್ರೀತಿ ಆಗವ್ರೆ. ಮಾತ್ರ ಇವಾಗ್ಲೂ ನಿಮ್ಮ ಮಗನ ಬೆಳವಣಿಗೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಒಂದ್ ಕಡೆ, ಹೆಣ್ಣು ಕೂಡ ಬರ್ತದೆ, ಇದ್ರ ಖುಷಿ ಎಷ್ಟಿದೆ ಅಲ್ಲ. ಅಯ್ಯೋ ಅಪ್ಪ, ಆ ಖುಷಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ. ಆ ಕಣ್ಣೀರಲ್ಲ, ಆ ಖುಷಿಗೆ ಏನು ಹೇಳಿದ್ರು ನನಗೆ ಸಾಟಿನೇ ಇಲ್ಲ. ಆದರೆ ನನ್ನ ಮಗ ಈ ಮಟ್ಟಕ್ಕೆ ಬರ್ತಾನೆ ಅನ್ನೋದು ನನ್ನ ಕನಸು ಮನಸ್ಸಿನಲ್ಲೂ ಇರಲಿಲ್ಲ. ದೇವ್ರು ಅವನಿಗೆ ಇನ್ನೂ ಚೆನ್ನಾಗಿ ಮೇಲ್ ಮಟ್ಟಕ್ಕೆ ತರಲಿ, ಚೆನ್ನಾಗಿರಲಿ ಕಣಪ್ಪ, ಅಷ್ಟೇ ನನ್ನ ಆಶೀರ್ವಾದ. ಬೇಡದ ಅದೇ ನಾನು.